ಇದು ದೇವಸ್ಥಾನ ಅನ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲ ಇದು ಇದು ಭೋಜನ ಶಾಲೆ ಅನ್ನೋ ಒಂದು ಹೋಟೆಲ್ ಬನ್ನಿ ನೋಡಿ ಇಲ್ಲಿ ನಾನು ನಿಮಗೆ ಈ ಹೋಟೆಲ್ನ ಒಂದು ಚಿಕ್ಕ ಪರಿಚಯವನ್ನು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಇದರ ಲೊಕೇಶನ್ ಅನ್ನು ನಾನು ಕೆಳಗಡೆ ಹಾಕಿರ್ತೀನಿ ಇಲ್ಲಿ ವಿಶೇಷ ಅಂತಂದರೆ ಕಂಪ್ಲೀಟ್ ಆಗಿ ಟ್ರೆಡಿಷನಲ್ ಊಟವನ್ನು ನಾವು ಸವಿಬಹುದು ಒಂದು ಮದುವೆ ಮನೆಯ ಫೀಲಿಂಗ್ ಖಂಡಿತವಾಗ್ಲೂ ಬರುತ್ತೆ ನಿಮಗೆ ಹಾಗೆಯೇ ನೋಡಿ ಇಲ್ಲಿ ಬಾಳೆ ಎಲೆ ಊಟ ಸ್ಪೆಷಲ್ ನಾನು ಇಲ್ಲಿ ಊಟ ಜಸ್ಟ್ ಮುಗಿಸಿ ನಿಮಗೆ ಈ ಒಂದು ವಿಡಿಯೋದ ಒಂದು ತುಣುಕ ನಾನು ಇರ್ತಾ ಇರೋದ್ರಿಂದ ನಮಗೆ ಇಲ್ಲಿರುವಂಥ ಮೆನು ಬಗ್ಗೆ ಸ್ವಲ್ಪ ಐಡಿಯಾ ಇದೆ ಇಲ್ಲಿ ತಂಬುಳಿಯನ್ನು ಮಾಡ್ತಾರೆ ಹಳ್ಳಿಯ ಒಂದು ವಿಶೇಷವಾದಂತಹ ಒಂದು ಪದಾರ್ಥ ಅದರ ಜೊತೆಗೆ ಮಜ್ಜಿಗೆ ಹುಳಿ ಅನ್ನೋದು ಕೂಡ ಇಲ್ಲಿ ಫೇಮಸ್ ಹಾಗೆಯೇ ಹೋಳಿಗೆ ಊಟ ಇದೆ ಆಮೇಲೆ ಬಜ್ಜಿ ಇರುತ್ತೆ ಅನ್ಲಿಮಿಟೆಡ್ ಊಟ ಮತ್ತೆ ಇಲ್ಲಿ ಹಾಗೆಯೇ ನೀವು ಸುತ್ತಲೂ ನೋಡ್ಬೋದು ಆರಾಮಾಗಿ ಕುತ್ಕೊಂಡು ಸ್ಪೇಷಿಯಸ್ ಆಗಿರುವಂತಹ ಜಾಗ ಇದು ಇದು ಯಾವುದೇ ಒಂದು ಹೋಟೆಲ್ನಲ್ಲಿ ಏನು ಸೀಟ್ಗೆ ಕಾಯಬೇಕು ಅನ್ನೋ ಒಂದು ಸಮಸ್ಯೆ ಇಲ್ಲ ಸಿಕ್ಕಾಬಿಟ್ಟು ಅಗಲವಾಗಿರುವಂಥ ಮತ್ತು ಬೇರೆ ಬೇರೆ ಕಡೆ ಕುತ್ಕೊಳ್ಳೋ ಒಂದು ಅವಕಾಶ ಇದೆ ಹಾಗೆಯೇ ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿ ಊಟ ಆದ ನಂತರ ನೀವು ನೋಡ್ಬೋದು ಇಲ್ಲಿ ಎಲ್ಲ ಕಡೆ ಗಂಟೆಗಳಿದೆ ಈ ಗಂಟೆಗಳು ದೇವಸ್ಥಾನ ಅನ್ಕೋಬೇಡಿ ನೀವು ಖಂಡಿತವಾಗಲೂ ಒಂದು ಯುನಿಕ್ ಆಗಿರುವಂಥದ್ದು ಇದನ್ನು ಯಾಕೆ ಬಳಸ್ತಾರೆ ಅಂತಂದರೆ ಊಟ ಆದಮೇಲೆ ನಮಗೆ ತೃಪ್ತಿ ಆದರೆ ಇದಕ್ಕೆ ಒಂದು ಬೆಲ್ಲನ್ನು ಮಾಡಿ ನಾವು ಆಚೆ ಹೋಗ್ಬೇಕಂತೆ ಆ ಒಂದು ಪದ್ಧತಿಯನ್ನು ಇಟ್ಟಿದ್ದಾರೆ ಅಂದರೆ ಎಲ್ಲ ಟೇಬಲ್ಗೂ ಆಲ್ಮೋಸ್ಟ್ ಒಂದೊಂದು ಗಂಟೆಯನ್ನು ಕನೆಕ್ಟ್ ಮಾಡಿದ್ದಾರೆ ನೋಡಿ ನೀವು ಎಲ್ಲ ಕಡೆ ನೋಡ್ಬೋದು ಆ ಒಂದು ಗಂಟೆಗಳನ್ನು ಹಾಗೆಯೇ ಎಂಟ್ರೆನ್ಸಲ್ಲೂ ಕೂಡ ಇದೆ ಅದು ಅದು ಲಾಸ್ಟಲ್ಲಿ ಹೋಗುವಾಗ ಇಲ್ಲೆಲ್ಲಾದರೂ ಮರೆತು ಹೋದರೆ ಅಲ್ಲೂ ಕೂಡ ನೀವು ಆ ಒಂದು ಗಂಟೆಯನ್ನು ಬಾರಿಸ್ಬಿಟ್ಟು ಹೋಗ್ಬೋದು ಪಾಪ ಟ್ರೈ ಮಾಡಿದ್ರು ವಾಟ್ ಇರ್ಲಿ ಗುಡ್ ಅಟೆಂಪ್ಟ್ ಸೊ ಇದೊಂದು ಯುನೀಕ್ ಆಗಿರುವಂಥ ಹೋಟೆಲ್ ಇವಾಗ ಊಟದ ಸಮಯ ಮುಗಿದಿದೆ ಹಾಗಾಗಿ ಸ್ವಲ್ಪ ಖಾಲಿಯಾಗಿ ಕಾಣಿಸ್ತಾ ಇದೆ ಹಾಗೆ ನಮಗೆ ಇಲ್ಲಿಯ ಊಟ ಮತ್ತು ಇಲ್ಲಿ ಉಪಚಾರ ಇಷ್ಟ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡಿ ಇಲ್ಲಿ ನಮ್ಮ ಸುಧಾಮೂರ್ತಿ ಅವರ ಫೋಟೋ ಇದೆಯಲ್ಲ ಎಷ್ಟು ಜನರಿಗೆ ಅವರು ಅನ್ನದಾತರ ಆಗಿದ್ದಾರೋ ಗೊತ್ತಿಲ್ಲ ಸೊ ಇದನ್ನು ಸರಿಯಾದ ಜಾಗದಲ್ಲಿ ಹಾಕಿದ್ದಾರೆ ಅನ್ನೋದೊಂದು ಖುಷಿ ಕೊಡುವಂಥ ವಿಷಯ ಈಗ ನಾವು ಈ ಒಂದು ಹೋಟೆಲಿಂದ ಹಚ್ಚಿ ಹೋಗೋಣ ಮತ್ತೊಮ್ಮೆ 8 ಗಂಟೆ ಬಾರಿಸ್ಬಿಟ್ಟು ಇನ್ನು ಹೋಟೆಲ್ ಎಲ್ಲಿದೆ ಅಂತಂದ್ರೆ ನೋಡಿ ಕಂಪ್ಲೀಟ್ ಆದಂಥ ಅಡ್ರೆಸ್ ಇದೆ ಭೋಜನ ಶಾಲೆ ಅನ್ನೋದು ಹೋಟೆಲ್ನ ಹೆಸರು ಮತ್ತೊಮ್ಮೆ ಮೇಲಿನಿಂದ ನಿಮ್ಗೆ ತೋರಿಸ್ತೀನಿ ಭೋಜನ ಶಾಲೆ ಇಲ್ಲಿ ಎಲ್ಲ ಮೆನುಗಳನ್ನು ನೀವು ನೋಡ್ಕೋಬೋದು ಹಾಗೆಯೇ ಏರಿಯಾ ಕೂಡ ಡೀಟೇಲ್ಸ್ ಆಗಿದೆ ನೀವು ಕೂಡ ಒಮ್ಮೆ ವಿಜಯನಗರ ಕಡೆ ಬಂದರೆ ಇದಕ್ಕೆ ವಿಸಿಟ್ ಕೊಡ್ಬೋದು ಥ್ಯಾಂಕ್ ಯು ಸೋ ಮಚ್